ಇವಾಗ ರಾಮಲಿಂಗಾರೆಡ್ಡಿ ಅವ್ರು ಮೊನ್ನೆಯಿಂದ ಹೇಳ್ತಾ ಇದಾರೆ, ನಾವು ಸರ್ಕಾರನೇ ಮಾಡಿಲ್ಲ 20 ವರ್ಷ, ಬಿಜೆಪಿ ಸರ್ಕಾರ ಇದ್ದಿದ್ದು ಒಂದು 5 ವರ್ಷ ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು, ಇದು 5 ವರ್ಷ. ಅದಾದ್ಮೇಲೆ ಈಗ 3 ವರ್ಷ, 8 ವರ್ಷ ಮಾತ್ರ ಮುಖ್ಯಮಂತ್ರಿ ನಾವೇನಾಗಿರಲಿಲ್ಲ. ಆಯ್ತು, ಒಂದ್ ವರ್ಷ ಸರ್, 9 ವರ್ಷ ಅಂತ ಇಟ್ಕೊಳ್ಳಿ. 75 ವರ್ಷದಲ್ಲಿ 9 ವರ್ಷ ತೆಗೆದ್ರೆ ಇನ್ನ 65 ವರ್ಷ ಇವರೇ ಹೇಳಿರೋದು. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಸರ್, ಇದು ಎಸ್ಆರ್ ಬೊಮ್ಮಾಯಿ ಅವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ತಮ್ಮ ಕಂದಾಯ ಸಚಿವರಿಂದ ಮುಖ್ಯಮಂತ್ರಿ ವಿಷಯಕ್ಕೆ ಬಂದ್ಬಿಡಿ. ಪಟೇಲ್ ರೀ, ಬಿಸಿ ಪಟೇಲ್ ರೀ, ಕುತ್ಕೊಳ್ಳಿ. ಎಸ್ ಅಶೋಕ್ ಅವರೇ, ವಿಷಯಕ್ಕೆ ಬಂದ್ಬಿಡಿ. ಆ ದೃಷ್ಟಿಯಿಂದ ಬಹಳಷ್ಟು ಅವರೆಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಮೇಲೆ ಬಂದಿದ್ದರಿಂದ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಟೀಕೆಗಳು, ಕೆಟ್ಟದಾಗಿ ಮಾತಾಡುವಂಥದ್ದು, ಟೀಕೆಗಳು ಇವೆಲ್ಲ ಬಂದಿದ್ದರಿಂದ ನಾನು ಇಷ್ಟೆಲ್ಲ ಹೇಳಬೇಕಾಗಿದೆ. ಮೂಲ ಏನು ಮಾಡಿದರೆ ಅದರಿಂದ ಇಷ್ಟೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ. ಇನ್ನು ಕೆಲವರು ಬೆಂಗಳೂರು ಮುಳುಗ್ತಾ ಇದೆ, ಬೆಂಗಳೂರಿನ ಒಂದು ಖ್ಯಾತಿ ಏನಿತ್ತು, ಬ್ರ್ಯಾಂಡ್ ಬೆಂಗಳೂರು, ಅದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಿ ಹೋಗಿದೆ ಅಂತ ಹುಡ್ಕ ಮರಕ್ಕೂ ನಾವು ಹೋಗ್ತೀರಿ, ಎಲ್ಲಿ ಹೋಗಿದೆ ಅಂತ ನನಗೂ ಗೊತ್ತಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬೆಂಗಳೂರನ್ನ ಕಟ್ಬಿಡ್ತಾರ, ಬ್ಯಾಂಡ್ ಬೆಂಗಳೂರನ್ನ ಕೆಂಪೇಗೌಡ ಪ್ರಾರಂಭ ಮಾಡಿದ್ರು ಬೆಂಗಳೂರನ್ನ. ಬಹಳಷ್ಟು ಜನ ಆಮೇಲೆ ಬಂದಿದ್ದಾರೆ, ಇಲ್ಲಿ ಬಸ್ ಓಡಿಸ್ತಾನಲ್ಲ ಅವನದು ಕಾಂಟ್ರಿಬ್ಯೂಷನ್ ಇದೆ, ಟ್ಯಾಕ್ಸಿ ಓಡಿಸೋರು, ಆಟೋ ರಿಕ್ಷಾ ಓಡಿಸೋರು, ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ತಾರಲ್ಲ ಪೌರ ಕಾರ್ಮಿಕರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲರದು. ಬೆಂಗಳೂರಲ್ಲಿ ಇರೋಂತ 1 ಕೋಟಿ ಜನಗಳ ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರು ಬ್ರ್ಯಾಂಡ್ ಆಗಬೇಕಾದ್ರೆ. ಯಾವುದೋ ಒಬ್ಬ ವ್ಯಕ್ತಿಯಿಂದ ಬೆಂಗಳೂರು ಬ್ರ್ಯಾಂಡ್ ಆಗಿಲ್ಲ, ಯಾರ ವ್ಯಕ್ತಿಯಿಂದನೂ ಬ್ರ್ಯಾಂಡ್ ಆಗಿಲ್ಲ, ಮತ್ತೆ ಓಡೋಗೋದು ಇಲ್ಲ. ಈ 1 ಕೋಟಿ ಜನ ತೀರ್ಮಾನ ಮಾಡ್ಬೇಕು, ಇದು ಇರಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ಬೇಕು. ಅದರಿಂದ ಈ ಒಂದು ಬ್ರ್ಯಾಂಡ್ ಮೊನ್ನೆ ಯಾರೋ ಒಬ್ರು ಆಂಧ್ರದ ಹೇಳ್ಬೋದಲ್ಲ, ಆಂಧ್ರದ ಒಬ್ಬ ಮಂತ್ರಿ ತಲೆ ಕೆಟ್ಟ ಹೇಳಿದಾರೋ ಏನೋ ಗೊತ್ತಿಲ್ಲ, ಬಂದ್ಬಿಡಿ ಆಂಧ್ರಗೆ, ಬಂದ್ಬಿಡಿ ಆಂಧ್ರಗೆ, ತೆಲಂಗಾಣ ಎಲ್ಲ ಒಂದೇ, ಆಂಧ್ರ ತೆಲಂಗಾಣ ಎಲ್ಲ ಬಂದ್ಬಿಡಿ, ಬೇರೆ ಬೇರೆ ಆಗೈತೆ ಈಗ, ಬಂದ್ಬಿಡಿ ಬಂದ್ಬಿಡಿ ಅಂತ ಅಲ್ಲಿ ಮುಖ್ಯಮಂತ್ರಿ ಕೇಳಿದ್ರು. ನಾನು ಚರ್ಚೆ ಮಾಡಕ್ ಅವಕಾಶ ಇರೋದ್ರಿಂದ ನಾನು ಕೇಳ್ತೀನಿ. ಇದುವರೆಗೂ ನಮ್ಮ ಬೆಂಗಳೂರಿಗೆ ನನ್ ತಿಳಿದ ಪ್ರಕಾರ 5-6 ಲಕ್ಷ ಜನ ಬಂದಿದ್ದಾರೆ ತೆಲಂಗಾಣ ಆಂಧ್ರ ಪ್ರದೇಶದಿಂದ. ನಮ್ಮ ಬೆಂಗಳೂರಿಂದ ಆಂಧ್ರಗೆ ಹೋಗಿರೋರು ಯಾರು ಅಂತ, ಆ ತೆಲಂಗಾಣಗೆ ಹೋಗಿರೋ ಹುಡುಕಾಡ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ. ಇವತ್ತು ಪ್ರತಿದಿನ ಬರ್ತಾ ಇದ್ದಾರೆ, ಇವತ್ತು 10-15 ಜನ ಪ್ರತಿದಿನ ಬರ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇವತ್ತು ಕೂಡ ದೇಶದಲ್ಲಿ ನಮಗೆ ಹೈಯೆಸ್ಟ್ ಇಂಡಸ್ಟ್ರೀಸ್ ಬರ್ತಾ ಇರತಕ್ಕಂಥ ಒಂದು ಯಾವುದಾದ್ರೂ ರಾಜ್ಯ ಇದ್ರೆ ಅದು ನಾವೇ, ನಾವಿದ್ದೀರಿ. ಅದು 70 ವರ್ಷ
ದಯಮಾಡಿ ಯಾರು ಇಂಟರ್ಫಿಯರ್ ಆಗಬಾರದು. ದಯಮಾಡಿ ಅವ್ರ ಮಾನ್ಯ ಕೃಷ್ಣ ಪ್ಲೀಸ್ ಲೆಟ್ ಹಿಮ್ ಫಿನಿಶ್ ಕೃಷ್ಣ. ಸಮಸ್ಯೆಗೆ ಬಿಜೆಪಿ ಯಾವಾಗ್ಲೂ ಇರ್ಲಿಲ್ಲ ಬಿಗ್ಗಿದ ಬಗ್ಗೆ ಬೆಂಗಳೂರಿನ ಸಮಸ್ಯೆ ಇಷ್ಟ ಆಗಿದೆ. ಜಾರ್ಜ್ ಅವ್ರೆ ಜಾರ್ಜ್ ಅವ್ರೆ ದಯಮಾಡಿ ನೋಡಿ ಇಂಟರ್ಫಿಯರ್ ಆಗ್ಬೇಡಿ ಲೆಟ್ ಹಿಮ್ ಫಿನಿಶ್ ಅಂತಾರೆ ಅವ್ರದ್ದು ಅರ್ಹತೆ. ಇವಾಗ ನೋಡಿ ಅವ್ರ ಅರ್ಹತೆ ಹೇಳ್ತಾ ಇದ್ರೆ ನೋಡಿ ಇಂಟರ್ಫಿಯರ್ ಆಗ್ಬೇಡಿ ಅವ್ರದ್ದು ಉತ್ತರನ ಮುಗಿಸಿ ಆಮೇಲೆ ಕ್ಲಾರಿಫಿಕೇಶನ್ಸ್ ಆಮೇಲೆ ಕೇಳ್ತೀರಂತ ದಯಮಾಡಿ ನೋಡಿ.